ಜಾದುವಿನ ಗೋಲ್ಗಪ್ಪ. ರಾಘವ ಒಂದು ಬಡ ಕುಟುಂಬದವನಾಗಿದ್ದ, ಚಾಟ್ನ ಅಂಗಡಿ ಹಾಕಿದ್ದ. ಅವನ ಹೆಂಡತಿ ಸೀತಾ ರಾಘವ್ಗೆ ಚಾಟ್ಸ್ ಮಾಡಲು ಸಹಾಯ ಮಾಡುತ್ತಿದ್ದಳು. ರಾಘವ ಅದನ್ನು ಗಾಡಿ ಮೇಲೆ ತಗೊಂಡು ಹೋಗಿ ಮಾರಾಟ ಮಾಡ್ತಿದ್ದ. ಸೀತಾ ಒಬ್ಬಳು ಸರಳ ವ್ಯಕ್ತಿಯಾಗಿದ್ದಳು, ಅವಳು ಹೊರಗೆ ಹೋಗ್ತಾ ಇರಲಿಲ್ಲ. ರಾಘವ ಮತ್ತು ಸೀತಾಗೆ ಒಬ್ಬ ಮಗ ಇದ್ದ, ಅವನ ಹೆಸರು ಚಿಂಟು. ಚಿಂಟು ಬಹಳ ಚಂಚಲ ಹುಡುಗನಾಗಿದ್ದ. ಒಂದು ದಿನ, ಸೀತಾ ನಿನ್ ಕೈಯಲ್ಲಿ ಜಾದೂ ಇದೆ, ನಿನ್ ಕೈಯಾರೆ ಮಾಡಿರೋ ಚಾಟ್ಸು ಎಲ್ರಿಗೂ ತುಂಬಾ ಇಷ್ಟ ಆಗ್ತಿದೆ. ನೀನ್ ತುಂಬಾ ಒಳ್ಳೆ ಚಾಟ್ಸ್ ಮಾಡ್ತೀಯ ಗೊತ್ತಾ? ಚಾಟ್ಸ್ ಮಾಡ್ತಿರೋದ್ ನೀನು, ಆದ್ರೆ ಹೆಸರು ಮಾತ್ರ ಬರ್ತಿರೋದ್ ನನಗೆ. ನಿಂದಂತೂ ಬೇರೆ ಬೇರೆ ತರ ಇದೆ. ನಿನ್ ಹೆಸರು ತಗೊಂಡ್ರೆ ಅದು ನನ್ಗೆ ಗರ್ವದ ವಿಷಯ ಆಗತ್ತೆ. ಅದೇ ತಾನೆ, ನೀನ್ ಎಲ್ಲೂ ಹೊರಗಡೆ ಹೋಗೋದಿಲ್ಲ, ಬರೋದಿಲ್ಲ, ನಿನಗೇನು ಗೊತ್ತಾಗೋದೂ ಇಲ್ಲ. ನಿನ್ ಇಡೀ ಜಗತ್ತಿನ ಚಿಂಟು ಮತ್ತು ನನ್ನಲ್ಲೇ ಕಾಣ್ತೀಯ ಅಂತ ನನಗ್ ಗೊತ್ತು. ನನ್ಗಿನ್ನೇನೂ ಬೇಕಾಗಿಲ್ಲ. ರಾಘವ್ ಮತ್ತು ಸೀತಾ ಒಬ್ಬರನ್ನೊಬ್ಬರು ಬಹಳ ಪ್ರೀತಿಸುತ್ತಿದ್ದರು ಮತ್ತು ಇಬ್ಬರು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದರು. ಒಂದು ದಿನ ರಾಘವ್ ಅವನ ಗಾಡಿಯಲ್ಲಿ ಚಾಟ್ ಮಾರಿ ಮನೆಗೆ ಬರ್ತಿದ್ದ. ಆಗ ಒಂದು ಕಾರ್ ಅವನಿಗೆ ಎದುರಾಗಿ ಡಿಕ್ಕಿ ಹೊಡೆಯುತ್ತದೆ. ಅವನಿಗೆ ತುಂಬಾ ಗಾಯ ಆಗುತ್ತೆ ಮತ್ತು ಡಾಕ್ಟರ್ ಅವನಿಗೆ ವಿಶ್ರಾಂತಿ ತೆಗೆದುಕೊಳ್ಳಕ್ಕೆ ಹೇಳಿದ್ರು. ಇದೇನಾಯ್ತು ನಿಮ್ಗೆ, ತುಂಬಾ ಗಾಯ ಆಗಿದೆ, ಈಗ ನಮ್ ಕತೆ ಏನು? ನೀನ್ ಚಿಂತೆ ಮಾಡ್ಬೇಡ ಸೀತಾ, ಎಲ್ಲ ಸರಿ ಹೋಗತ್ತೆ. ನೋಡ್ತಾ ಇರು, ಇನ್ ಸ್ವಲ್ಪ ದಿನದಲ್ಲೇ ನನ್ ಕಾಲ್ ಮೇಲೆ ನಾನು ಹೇಗ್ ನಿಂತ್ಕೋತೀನಿ ಅಂತ. ನಿಂತ್ಕೊಂಡು ನೀನ್ ಮಾಡಿರೋ ಚಾಟ್ಸ್ ನಾನು ಮಾರೋದಕ್ ಹೋಗ್ತೀನಿ, ನೀನೇ ನೋಡ್ತಾ ಇರು. ರಾಘವ್ ಆಸ್ಪತ್ರೆಯಿಂದ ಮನೆಗೆ ಬಂದ, ಆದರೆ ಅವನು ಕೆಲಸಕ್ಕೆ ಹೋಗೋಕೆ ಆಗೋದಿಲ್ಲ. ಈಗ ರಾಘವ್ ಮನೆಯಲ್ಲಿ ತಿನ್ನೋದಕ್ಕೂ ಏನೂ ಇಲ್ಲ ಅನ್ನೋ ತರ ಆಗಿದೆ. ಈಗಂತೂ ಮನೇಲಿ ತಿನ್ನಕ್ಕೂ ಏನೂ ಇಲ್ಲ, ಇವರು ಕೆಲ್ಸಕ್ಕೂ ಹೋಗ್ತಿಲ್ಲ, ಈಗ ನಾವ್ ಹೆಂಗೆ ಸಂಸಾರ ನಡೆಸೋದು? ನೀನು ಹೆದರ್ಕೋಬೇಡ ಅಮ್ಮ, ನಾವ್ ಈ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ಯಾವ್ದಾದ್ರು ದಾರಿ ಹುಡ್ಕೊಳ್ಳೋಣ. ನೀನೇ ಹೆದರ್ಕೋಬಿಟ್ರೆ ಅಪ್ಪನ ನೋಡ್ಕೊಳ್ಳೋರು ಯಾರು? ಆದ್ರೆ ಮಗು, ನಂಗೆ ಆಚೆ ಪ್ರಪಂಚನೇ ಗೊತ್ತಿಲ್ಲ. ನಿಮ್ಮಪ್ಪ ಏನ್ ಹೇಳ್ತಿದ್ರು ಆ ಕೆಲ್ಸ ಮಾತ್ರ ಮಾಡ್ತಾ ಇದ್ದೆ. ಈಗ ನಾವು ದುಡಿಮೆಗೆ ಒಂದು ದಾರಿ ಕಂಡ್ಕೋಬೇಕು. ಹೇಗೆ ದುಡಿಮೆ ಮಾಡೋದ್ ನಾವು? ಈಗಂತೂ ನಮ್ ಹತ್ರ ದುಡಿಮೆನೂ ಇಲ್ಲ, ಆದ್ರೆ ಖರ್ಚ್ ಮಾತ್ರ ಜಾಸ್ತಿ ಇದೆ. ನಿಮ್ಮ ಪಪ್ಪನ ಔಷಧಿಗೂ ಬಹಳಷ್ಟು ಹಣ ಕೊಟ್ಟಿದೀವಿ. ಇದನ್ನೆಲ್ಲ ನನಗ್ ಹೇಗ್ ನಿಭಾಯಿಸ್ಲಿ ಹೇಳು? ಅಮ್ಮ, ಒಂದು ಉಪಾಯ ಇದೆ. ಹಾ ಹೇಳು ಮಗು. ಅಮ್ಮ, ನೀವು ಅಪ್ಪಂಗೆ ತಿಂಡಿ ಮಾಡ್ಕೊಡ್ತಿದ್ರಿ, ಅವ್ರು ಹೋಗಿ ಅದನ್ನ ಮಾರ್ಕೊಂಡ್ ಬರ್ತಿದ್ರು. ಈಗ ನೀವು ನನಗ್ ಮಾಡ್ಕೊಡಿ, ನಾನ್ ಹೋಗಿ ಮಾರ್ಕೊಂಡ್ ಬರ್ತೀನಿ. ನೀವು ತಿಂಡಿ ಮಾಡ್ಕೊಡಿ, ನಾನ್ ಗೋಲ್ಗಪ್ಪ ಮಾರ್ಕೊಂಡ್ ಬರ್ತೀನಿ. ಅಪ್ಪ ಏನ್ ಕೆಲ್ಸ ಮಾಡ್ತಿದ್ರು ಅದನ್ನ ಈಗ ನಾನು ನೀವು ಇಬ್ರು ಸೇರಿ ಮಾಡೋಣ. ಆದ್ರೆ ಮಗು, ನನ್ಗಂತೂ ಮನೇಲ್ ಕುತ್ಕೊಂಡು ಚಾಟ್ ಮಾಡಕ್ ಬರ್ತಾ ಇತ್ತು, ಹೊರ್ಗಡೆ ಎಲ್ಲ ಹೋಗಿ ಹೇಗ್ ಮಾಡ್ಲಿ ನಾನು? ಅದೇನಿಲ್ಲ ಅಮ್ಮ, ನೀವು ಮನೇಲ್ ಹೇಗ್ ಕೆಲ್ಸ ಮಾಡ್ತಿದ್ರಿ ಅದೇ ರೀತಿ ಅಲ್ಲೂ ಕೆಲ್ಸ ಮಾಡಿ. ಈಗ ಸೀತಾ ಮತ್ತು ಚಿಂಟು ರಾಘವನ ವ್ಯಾಪಾರ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಗಾಡಿ ತೆಗೆದುಕೊಂಡು ವ್ಯಾಪಾರಕ್ಕೆ ಹೊರಡ್ತಾರೆ. ಸೀತಾ ಚಾಟ್ ಮಾಡ್ತಾಳೆ ಮತ್ತು ಚಿಂಟು ಗೋಲ್ಗಪ್ಪ ಮಾಡಿ ಜನರಿಗೆ ಕೊಡ್ತಿದ್ದ. ಅರೆ, ನೀನು ರಾಘವ್ ಮಗ ಅಲ್ವಾ? ಹಾ, ನಾನು ಅವ್ರ ಮಗನೇ. ನಮ್ಮಅಪ್ಪಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಅದರಿಂದ ಅವರು ಇಲ್ಲಿಗೆ ಬರೋಕಾಗ್ತಿಲ್ಲ. ಅವ್ರ ಜಾಗದಲ್ಲಿ ನಾವು ಮಾರ್ತಾ ಇದೀವಿ. ಹೌದಾ? ಹಾಗಿದ್ರೆ ಕೊಡು ಮಾಡಿರೋ ಚಾಟ್ನ. ಚಿಂಟು ಮತ್ತು ಸೀತಾ ಬಂದಿರುವ ವ್ಯಕ್ತಿಗೆ ತಾವು ಮಾಡಿರುವ ಚಾಟ್ ಕೊಡ್ತಾರೆ. ಆ ವ್ಯಕ್ತಿ ಹೊಗಳದೇ ಇರಲು ಸಾಧ್ಯವಾಗಲಿಲ್ಲ. ಅರೆ, ಇದು ಬಹಳ ಸ್ವಾದಿಷ್ಟಕರವಾಗಿದೆ. ಬರೀ ಸ್ವಾದಿಷ್ಟ ಮಾತ್ರ ಅಲ್ಲ, ಔಷಧಿ ವರ್ಧಕವಾಗಿದೆ. ಅದು ಹೇಗೆ? ಈ ಗೋಲ್ಗಪ್ಪ ತಿಂದ ತಕ್ಷಣ ಇದ್ದಕ್ಕಿದ್ದ ಹಾಗೆ ನನ್ನ ಹೊಟ್ಟೆ ಸಮಸ್ಯೆ ಮಾಯ ಆಗೋಗಿದೆ. ಇಷ್ಟು ದಿನ ಹೊಟ್ಟೆ ಸಮಸ್ಯೆಯಿಂದ ಬಳಲ್ತಾ ಇದ್ದೆ. ಯಾವ ಡಾಕ್ಟರ್ ತೋರಿಸಿದ್ರು ನನ್ನ ಹೊಟ್ಟೆ ಸಮಸ್ಯೆ ಬಗೆಹರಿದಿರ್ಲಿಲ್ಲ. ಈ ಗೋಲ್ಗಪ್ಪ ತಿಂದ ತಕ್ಷಣ ನನ್ನ ಹೊಟ್ಟೆ ಸಮಸ್ಯೆ ಎಲ್ಲ ವಾಸಿಯಾಗೋಗಿದೆ. ಚಿಂಟು ಮತ್ತು ಸೀತಾ ಬಹಳ ಖುಷಿಯಾಗ್ತಾರೆ. ಈ ವಿಷಯವನ್ನು ಆ ವ್ಯಕ್ತಿ ಊರವರಿಗೆಲ್ಲ ಹೇಳ್ತಾನೆ. ಕೆಲವು ಜನ ಅವನ ಮಾತನ್ನು ಕೇಳಿ ಚಾಟ್ ತಿನ್ನಲು ಬರ್ತಾರೆ. ಅವರ ಚಾಟ್ ತಿಂತ ಗೋಲ್ಗಪ್ಪ ತಿನ್ನೋದನ್ನು ನಿಲ್ಲಿಸೋದಕ್ಕೆ ಆಗಲ್ಲ. ಅರೆ ತಮ್ಮ, ನಿನ್ ಗೋಲ್ಗಪ್ಪದ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ, ನಮಗೂ ತಿನ್ನೋಕೆ ಗೋಲ್ಗಪ್ಪ ಕೊಡು. ಹಾ ಹಾ ಹಾ, ಯಾವ ರೀತಿ ಗೋಲ್ಗಪ್ಪೆ ಬೇಕು ನಿಮ್ಗೆ? ನನಗಂತೂ ಹಿಂಗ ಹಾಕಿರೋ ಗೋಲ್ಗಪ್ಪ ಕೊಡು. ಚಿಂಟು ಯಾವುದೇ ಗೋಲ್ಗಪ್ಪನ ಪಾನಿ ಒಳಗೆ ಹಾಕ್ತಾನೆ. ಅದು ಅವರು ಕೇಳಿದ ಹಿಂಗ್ ಪಾನಿಯಾಗಿ ಬದಲಾಗುತ್ತೆ ಮತ್ತು ಅವನು ಅದನ್ನು ಅವರಿಗೆ ತಿನ್ನಲು ಕೊಡುತ್ತಾನೆ. ಅರೆ ವಾ, ನಿಜವಾಗ್ಲೂ ನೀವು ಮಾಡಿರೋ ಈ ಗೋಲ್ಗಪ್ಪ ತುಂಬಾ ರುಚಿಕರವಾಗಿದೆ. ಇದರ ಬಗ್ಗೆ ಎಷ್ಟೇ ಹೊಗಳಿದರೂ ಅದು ಕಮ್ಮಿನೇ. ಇದ್ ಹೇಗಾಯ್ತು? ಈ ಮನುಷ್ಯ ಈ ಗೋಲ್ಗಪ್ಪೆಯ ಪ್ರಶಂಸೆ ಹೇಗ್ ಮಾಡ್ತಿದ್ದಾನೆ? ನಾನಂತೂ ಇವನ್ಗೆ ಹಿಂಗಿನ ನೀರನ್ನು ಕೊಟ್ಟಿಲ್ಲ, ಆದ್ರೆ ಇವನು ಗೋಲ್ಗಪ್ಪೆಯಲ್ಲಿ ಹಿಂಗಿದೆ ಅಂತಿದ್ದಾನೆ.
ಇದೇ ರೀತಿ ಚಿಂಟುವಿನ ಗೋಲ್ಗಪ್ಪ ಕೂಡ ಕಡಿಮೆ ಆಗ್ತಾ ಇರಲಿಲ್ಲ. ಅವನ ಗೋಲ್ಗಪ್ಪ ಖಾಲಿಯಾಗೋ ಯಾವ ಲಕ್ಷಣನೂ ಕಾಣ್ತಾ ಇರಲಿಲ್ಲ. ನಾನಂತೂ ಬೆಳಗ್ಗೆನಿಂದ ಸಂಜೆವರೆಗೂ ಎಲ್ಲರಿಗೂ ಗೋಲ್ಗಪ್ಪ ತಿನ್ನಿಸ್ತಾ ಇದ್ದೀನಿ, ಆದ್ರೆ ಈ ಬಾಕ್ಸ್ ಒಳಗೆ ಗೋಲ್ಗಪ್ಪ ಖಾಲಿನೇ ಆಗ್ತಾ ಇಲ್ವಲ್ಲ. ನಾನು ಇಷ್ಟೊಂದು ಗೋಲ್ಗಪ್ಪೆ ತಿನ್ಸಿದ್ರು ಈ ಬಾಕ್ಸ್ ತುಂಬೇ ಇದೆಯಲ್ಲ. ಚಿಂಟು ಈ ವಿಷಯವನ್ನ ಸೀತಾಗೆ ಹೇಳ್ತಾನೆ. ಸೀತಾ ಕೂಡ ಆಶ್ಚರ್ಯಚಕಿತಳಾಗ್ತಾಳೆ. ಚಿಂಟು, ಈ ಗೋಲ್ಗಪ್ಪ ಅಂತೂ ಜಾದೂವಿನ ಗೋಲ್ಗಪ್ಪ ಅಲ್ಲ ತಾನೆ? ಯಾಕೆಂದ್ರೆ ಗ್ರಾಹಕರು ಬಂದು ಯಾವ ರೀತಿ ಗೋಲ್ಗಪ್ಪ ಪಾನಿ ಕೇಳ್ತಾರೋ ಆ ರೀತಿ ಪಾನಿ ಬರ್ತಾ ಇದೆ. ಹಾಗೆ ನಾ ಎಷ್ಟೆಲ್ಲ ವ್ಯಾಪಾರ ಮಾಡಿನೂ ಈ ಗೋಲ್ಗಪ್ಪ ಕಡಿಮೆನೇ ಆಗ್ತಾ ಇಲ್ಲ. ನನ್ಗಂತೂ ಏನೋ ಸರಿ ಇಲ್ಲ ಅಂತ ಅನ್ಸ್ತಾ ಇದೆ. ಸ್ವಲ್ಪ ನಂಗೂ ಗೋಲ್ಗಪ್ಪ ಕೊಡು. ಹಾ, ಇಲ್ಲಿ ತಗೋಮ್ಮ. ನಂಗೆ ಹಸಿರು ಕಲರ್ ಗೋಲ್ಗಪ್ಪ ಕೊಡು. ಸೀತಾ ಮುಂದೆ ಹಸಿರು ಬಣ್ಣದ ಗೋಲ್ಗಪ್ಪ ಬರುತ್ತೆ. ಅವಳು ಯಾವ ತರ ಪಾನಿ ಕೇಳ್ತಾಳೋ ಅದೇ ರೀತಿ ಪಾನಿ ಗೋಲ್ಗಪ್ಪ ಅಲ್ಲಿ ಬರುತ್ತೆ. ಚಿಂಟು, ಇದು ನಿಜವಾಗ್ಲೂ ಜಾದುವಿನ ಗೋಲ್ಗಪ್ಪ ಇದೆ. ಎಂದೂ ಮುಗಿದೇ ಇರೋ ಗೋಲ್ಗಪ್ಪ ಇದು. ಮತ್ತೆ ಇದನ್ನ ಯಾವ ಮನುಷ್ಯ ತಿಂತಾನೋ ಆ ಮನುಷ್ಯನಿಂದನೇ ಇದು ಪೂರ್ಣಗೊಳ್ಳುತ್ತೆ. ಚಿಂಟು ಮತ್ತು ಸೀತಾ ಈ ಗೋಲ್ಗಪ್ಪ ಜಾದುವಿನ ಗೋಲ್ಗಪ್ಪ ಅಂತ ಗೊತ್ತಾಗಿ ತುಂಬಾ ಖುಷಿ ಪಡ್ತಾರೆ. ಚಿಂಟು, ನಮ್ಗೆ ವ್ಯಾಪಾರ ಮಾಡಲು ಈಗ ಇನ್ನೊಂದು ದಾರಿ ಬಂದಿದೆ. ನಮ್ಗೆ ಈ ಜಾದು ಗೋಲ್ಗಪ್ಪನ ತಗೊಂಡು ನಾವು ದುರಹಂಕಾರದಿಂದ ಮೆರಿಬಾರ್ದು. ಅದ್ರ ಬದ್ಲು ಈ ಜಾದು ಗೋಲ್ಗಪ್ಪ ಇಂದ ಬೇರೆಯವರಿಗೆಲ್ಲ ನಾವು ಹೆಲ್ಪ್ ಮಾಡ್ಬೇಕು. ನೀವು ಸರಿಯಾಗಿ ಹೇಳ್ತಿದ್ದೀರಾ. ಈ ಗೋಲ್ಗಪ್ಪೆಗೆ ಯಾರ ಅವಶ್ಯಕತೆ ಇರುತ್ತೋ ನಾನು ಅವರಿಗೆ ಉಚಿತವಾಗಿ ತಿನ್ನಿಸ್ತೇನೆ. ಮತ್ತೆ ಇದರಿಂದ ನಾವು ಏನ್ ದುಡಿತೀವಿ ಅದನ್ನ ನಾನು ಸಮಾಜ ಸೇವೆಯಲ್ಲಿ ಬಳಸ್ಕೋತೀನಿ. ಚಿಂಟು ಹೇಳಿದ ಹಾಗೆ ಆ ಗೋಲ್ಗಪ್ಪದಿಂದ ಎಲ್ಲ ಜನರಿಗೆ ಸಹಾಯ ಮಾಡ್ತಾನೆ. ಇದರಿಂದ ಅವನು ಎಲ್ಲರಿಗೂ ಅಚ್ಚುಮೆಚ್ಚಾಗ್ತಾನೆ. ಒಂದು ದಿನ ಭಾರಿ ಜೋರಾದ ಮಳೆ ಬರುತ್ತೆ, ಎಲ್ಲರ ಮನೆ ಬಿದ್ದು ಹೋಗುತ್ತೆ, ಮತ್ತು ಹಳ್ಳಿಯಲ್ಲಿ ತಿನ್ನೋಕೆ ಏನೂ ಇರುವುದಿಲ್ಲ. ಚಿಂಟು, ಈ ಹಳ್ಳಿಯವ್ರಿಗೆ ನಮ್ಮ ಸಹಾಯದ ಅಗತ್ಯತೆ ಇದೆ. ಈ ಹಳ್ಳಿಯಲ್ಲಿ ಎಲ್ಲರೂ ಹಸ್ಕೊಂಡಿದ್ದಾರೆ. ಈ ಗೋಲ್ಗಪ್ಪ ಇಂದ ನಾವು ಅವ್ರಿಗೆಲ್ಲ ಸಹಾಯ ಮಾಡ್ಬೋದಾ? ಗೋಲ್ಗಪ್ಪ, ಇವತ್ತು ನಿನ್ನ ಅವಶ್ಯಕತೆ ಇಡೀ ಹಳ್ಳಿಗೆ ಇದೆ. ನೀನು ಎಷ್ಟು ದೊಡ್ಡ ಗೋಲ್ಗಪ್ಪ ಆಗ್ಬೇಕಂದ್ರೆ ನಾನು ಅದ್ರಲ್ಲಿ ಗೋಲ್ಗಪ್ಪ ಇಟ್ಕೊಂಡು ಎಲ್ಲರಿಗೂ ಹೋಗಿ ತಿನ್ನಿಸ್ಕೊಂಡ್ ಬರ್ಬೇಕು. ಅವನ ಮಾತು ಮುಗಿದಂತೆ ಗೋಲ್ಗಪ್ಪ ಒಂದು ದೊಡ್ಡ ಆಕಾರದಲ್ಲಿ ಬದಲಾಗುತ್ತದೆ. ಚಿಂಟು ಅದರಲ್ಲಿ ಊಟ ಇಟ್ಟು ಮುಳುಗಿರುವ ಜನರ ಹತ್ತಿರ ಹೋಗ್ತಾನೆ. ಆದ್ರಿಂದ ಅವನಿಗೆ ಎಲ್ಲರ ಮೆಚ್ಚುಗೆ ಸಿಗುತ್ತದೆ. ಚಿಂಟು, ಸೀತಾ, ನನಗೆ ನಿಮ್ ಬಗ್ಗೆ ಹೆಮ್ಮೆ ಆಗ್ತಿದೆ. ನೀವು ಬರೀ ನನ್ನ ಕೆಲ್ಸನ ಮುಳುಗೋದ್ರಿಂದ ಕಾಪಾಡ್ಲಿಲ್ಲ, ಬದ್ಲಾಗಿ ನೀವು ಅದನ್ನ ಇನ್ನೂ ಹೆಚ್ಚಾಗಿ ಬೆಳೆಸಿದ್ರಿ. ಸೀತಾ, ನಿನ್ ಕೈಯಲ್ಲಿ ಜಾದು ಮೊದ್ಲೇನೆ ಇತ್ತು, ಈಗ ಆ ಜಾದು ಗೋಲ್ಗಪ್ಪನಲ್ಲೂ ಬಂದ್ ಕೂತಿದೆ. ಇದಕ್ಕಿನ್ನ ಹೆಚ್ಚಾಗಿ ಹಳ್ಳಿ ಜನಗಳಿಗೋಸ್ಕರ ನೀವು ಮಾಡಿದ ಸಹಾಯದಿಂದ ಜನಗಳಿಗೆ ನನ್ನ ಮೇಲಿನ ಗೌರವ ಇನ್ನೂ ಹೆಚ್ಚಾಗಿದೆ. ನಿಮ್ಮಿಬ್ಬರಲ್ಲಿ ಇನ್ನೊಬ್ರಿಗೆ ಸಹಾಯ ಮಾಡೋ ಗುಣ ಇದೆಯಲ್ಲ, ಅದರಿಂದ ನನಗೆ ಇನ್ನೂ ಸಂತೋಷ ಆಗ್ತಿದೆ. ಚಿಂಟು, ನನ್ನ ಮಗನೇ, ಇದೇ ತರ ನೀನು ಎಲ್ಲರಿಗೂ ಸಹಾಯ ಮಾಡ್ತಾನೇ ಇರು. ಚಿಂಟು ಮತ್ತು ರಾಘವ ಅಪ್ಪಿಕೊಳ್ತಾರೆ ಮತ್ತು ಚಿಂಟು ರಾಘವ ಹತ್ತಿರ ಯಾವಾಗಲೂ ಸಹಾಯ ಮಾಡ್ತೀನಿ ಅಂತ ಪ್ರಮಾಣ ಮಾಡ್ತಾನೆ. ಇದೇ ರೀತಿ ಊರಿನವರೆಲ್ಲ ಚಿಂಟುಗೆ ಗೌರವ ನೀಡಲು ಶುರು ಮಾಡ್ತಾರೆ ಮತ್ತು ಅವನ ಹತ್ತಿರ ಗೋಲ್ಗಪ್ಪ ತಿನ್ನದೆ ಹೋಗ್ತಾನೇ ಇರಲಿಲ್ಲ.